ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಯಾದಗಿರಿ ಜಿಲ್ಲೆ ಯಾದಗಿರಿ ಇವರಲ್ಲಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳ ನೇಮಕಾತಿ ಇದೆ. ಯಾವ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಿದ್ದಾರೆ ಅಂದರೆ, ಗ್ರಾಮ ಲೆಕ್ಕಿಗರ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಹಾಗಾದರೆ ಏನೇನು ಯಾರ್ಯಾರಿಗೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳು ಬರುತ್ತೆ, ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅನ್ನೋದನ್ನು ನೋಡ್ಕೊಂಬರೋಣ. ಸೊ ನೋಡ್ರಿ, ಗ್ರಾಮ ಲೆಕ್ಕಿಗರ ಹುದ್ದೆಯ ನೇರ ನೇಮಕಾತಿ ಸಂಬಂಧ ಮಾಹಿತಿ ಸೂಚಿ 2022 ಏನೇನಿದೆಯಪ್ಪ ಇದರಲ್ಲಿ ಅಂದರೆ, ಅಧಿಸೂಚಿ ಹೊರಡಿಸಿದ ದಿನಾಂಕ ಯಾವಾಗಂದರೆ 29/3/2022. ಅರ್ಜಿ ಕರೆಯಲು ನಿಗದಿಪಡಿಸಿದ ದಿನಾಂಕ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ, 31/3/2022 ಪ್ರಾರಂಭ ಆಗುತ್ತೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 29/2022. ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿಸಲು ನಿಗದಿತ ಕೊನೆಯ ದಿನಾಂಕ 2/5/2022. ಜಿಲ್ಲಾಧಿಕಾರಿಗಳು ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯನ್ನು ಪ್ರಕಟಿಸಲಾದ ದಿನಾಂಕ 9/5/2022. ತಾತ್ಕಾಲಿಕ ಪರಿಶೀಲನಾ ಪಟ್ಟಿಗೆ ಆಕ್ಷೇಪಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ 9/5/2022. ಅದು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ, 16/5/2022. ಅದೇ ಥರ ನೋಡಿರಿ, ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯಂತೆ ಅಭ್ಯರ್ಥಿಗಳು ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ಹಾಜರು ಆಗಬೇಕಾದ ದಿನಾಂಕ ಮತ್ತು ಸಮಯ ಯಾವಾಗಂದರೆ 25/2022. ಜಿಲ್ಲಾಧಿಕಾರಿಗಳ ಕಚೇರಿಯ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮತ್ತು ಕಾಯ್ದಿರಿಸಿದ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಬೇಕಾದ ದಿನಾಂಕ ಯಾವಾಗಂದರೆ 25/5/2022. ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಿದ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಯಾವಾಗಂದರೆ 25/5/2022. ತಾತ್ಕಾಲಿಕ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಿದ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಯಾವಾಗಂದರೆ 31/5/2022. ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಬೇಕಾದ ದಿನಾಂಕ ಯಾವಾಗಂದರೆ, ಸೊ ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ, 6/6/2022 ಬಿಡ್ತಾರೆ. ಸೊ ಅವ್ರ ವೆಬ್ಸೈಟ್ ಏನಿದೆ ನೋಡಿರಿ, http://yadagiri-va.kr.nic.in. ಅದೇ ಥರ ನಿಮಗೇನಾದರೂ ಹೆಲ್ಪ್ಲೈನ್ ನಂಬರ್ ಬೇಕಂದರೆ ಈ ಥರ ಇದೆ ನೋಡಿರಿ, 08473252703. ಇದವರು ಹೆಲ್ಪ್ಲೈನ್ ನಂಬರ್. ಸೊ ಈಗ ಖಾಲಿ ಇರುವ ಹುದ್ದೆಗಳು ಯಾವಪ್ಪ ಅಂದರೆ, ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆಗಳು. ಸೊ ಟೋಟಲ್ ಎಷ್ಟು ಹುದ್ದೆಗಳಿವೆ ಅಂದರೆ, 27 ಹುದ್ದೆಗಳಿವೆ. ಅದೇ ಥರನಾಗಿ ನೀವು ಅರ್ಜಿಯನ್ನು ಯಾವ ಥರ ಸಲ್ಲಿಸಬೇಕಂದ್ರೆ, ನೀವು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಅದು ಕೂಡ ಅವರ ಆಫಿಷಿಯಲ್ ವೆಬ್ಸೈಟ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕ ಎಷ್ಟಿದೆ ನೋಡಿರಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ₹25 ಇದೆ. ಅದೇ ಥರನಾಗಿ 2A, 2B, 3A, 3B ವರ್ಗ ಸೇರಿದ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ₹150 ಇದೆ. ಸಾಮಾನ್ಯ ವರ್ಗದವರಿಗೆ ₹300 ಇದೆ. ಸೊ ನೀವು ಅರ್ಜಿಯನ್ನು ಆಫಿಷಿಯಲ್ ವೆಬ್ಸೈಟ್ ಮೂಲಕ ಸಲ್ಲಿಸಬೇಕು. ಏನಪ್ಪ ಅವ್ರ ಆಫಿಷಿಯಲ್ ವೆಬ್ಸೈಟ್ ಅಂದರೆ, http://yadagiri-va.kr.nic.in ಮೂಲಕ ನೀವೇನಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಜೊತೆಗೆ ನೋಡಿರಿ, ಕೊನೆಯ ದಿನಾಂಕ ಅರ್ಜಿ ಪ್ರಾರಂಭ ಯಾವಾಗತ್ತಪ್ಪ ಅಂದರೆ, 31/3/2022 ಪ್ರಾರಂಭ ಆಗಿ ಯಾವಾಗ ಮುಗಿಯುತ್ತೆ ಅಂದರೆ, 29/4/2022 ಮುಗಿಯುತ್ತೆ. ಜೊತೆಗೆ ನೋಡಿರಿ, ಏನು ಶೈಕ್ಷಣಿಕ ವಿದ್ಯಾರ್ಹತೆ ಹೊಂದಿರಬೇಕಂದ್ರೆ, ಸೊ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಂದ್ರೆ, PUC ಪರೀಕ್ಷೆ ಅಥವಾ CBSE ಅಥವಾ ICSE ನಡೆಸುವ 12ನೇ ತರಗತಿಯ ಪರೀಕ್ಷೆಯಲ್ಲಿ ತೆರೆಗಡೆ ಹೊಂದಿರಬೇಕು. ಈ ವಿದ್ಯಾರ್ಹತೆಯನ್ನು ಅಧಿಸೂಚನೆ ಹೊರಡಿಸಿರುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರತಕ್ಕದ್ದು. ಈ ವಿದ್ಯಾರ್ಹತೆಯು ಹೊರತುಪಡಿಸಿ ಇನ್ನಿತರ ಯಾವುದೇ ವಿದ್ಯಾರ್ಹತೆ ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. ಆಯ್ಕೆಗೊಂಡ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ದಾಖಲಾತಿ ನೈಜತೆ ಬಗ್ಗೆ ಸಂಬಂಧಪಟ್ಟ ಸಕ್ರಮ ಪ್ರಾಧಿಕಾರದಿಂದ ದೃಢಪಡಿಸಿಕೊಂಡ ನಂತರ ನೇರ ನೇಮಕಾತಿಗೆ ಆದೇಶ ಮಾಡಲಾಗುವುದು. ಅಂದರೆ ಏನಪ್ಪ ಅಂದರೆ, ನೀವೇನು ಮಾಡಿರ್ಬೇಕಂದ್ರೆ, PUC CBSE ಅಥವಾ ICSE ನಡೆಸುವಂಥ 12ನೇ ತರಗತಿ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು. ಇದು ಬಿಟ್ಟು ಯಾವುದೇ ತತ್ಸಮಾನ್ ವಿದ್ಯಾರ್ಥಿ ಇದ್ದರೆ ಅವ್ರು ನಿಮ್ಮನ್ನು ಪರಿಗಣೆಗೆ ತೆಗೆದುಕೊಳ್ಳುವುದಿಲ್ಲ. ಜೊತೆಗೆ ಏನಂದರೆ, ಇದನ್ನು ನೀವು ದೃಢೀಕರಣ ಮಾಡಬೇಕಂದ್ರೆ, ನೀವು ಇವನ್ನ ಗೌರ್ಮೆಂಟ್ ಆಫೀಸರ್ಸ್ ಅಥವಾ ಬೇರೆಯವ್ರ ಕಡೆ ಏನು ಮಾಡಿರ್ಬೇಕಪ್ಪ ಅಂದರೆ, ಅಟೆಸ್ಟೆಡ್ ಮಾಡಿರಬೇಕಾಗತ್ತೆ. ಸೊ ನೋಡಿರಿ, ನೀವು ಏನು ಮಾಡಬೇಕಂದ್ರೆ, ಅಪ್ಲಿಕೇಶನ್ಸ್ ಅಂದರೆ ನಿಮ್ಮದೇನು ಸರ್ಟಿಫಿಕೇಟ್ಸ್ ಇದೆಯಲ್ಲ, ಅದನ್ನು ಅಟೆಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿರಿ, ವೇತನ ಶ್ರೇಣಿ ಎಷ್ಟಿರುತ್ತಪ್ಪ ಅಂದರೆ, ನಿಮಗೆ 21,400 ರೂಪಾಯಿಂದ 42,000 ರೂಪಾಯಿ ಇರ್ತದೆ. ಅದೇ ಥರನಾಗಿ ವಯೋಮಿತಿ ಏನಿದೆ ನೋಡಿರಿ, ನಿಮಗೆ ಕನಿಷ್ಠ 18 ವರ್ಷ ಆಗಿರಬೇಕು. ಯಾವಾಗಪ್ಪ ಅಂದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 29/4/2022ಕ್ಕೆ ನಿಮಗೆ ಕನಿಷ್ಠ ಎಷ್ಟು ವಯಸ್ಸಾಗಬೇಕಂದ್ರೆ, 18 ವಯಸ್ಸಾಗಬೇಕು. ಅದೇ ಥರನಾಗಿ ಗರಿಷ್ಠ ಎಷ್ಟಿರಬೇಕಪ್ಪ ಅಂದರೆ, ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ 40 ವರ್ಷಗಳು, ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾಗಿದ್ದರೆ 38 ವರ್ಷಗಳು, ಅದೇ ಥರನಾಗಿ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 35 ವಯಸ್ಸು ಆಗಿರಬೇಕು. ಅದಕ್ಕಿಂತ ಜಾಸ್ತಿ ಆಗಿದ್ದರೆ ಕನ್ಸಿಡರ್ ಮಾಡಿಲ್ಲ, ಜಸ್ಟ್ 35 ಆಗಿದ್ದರೆ ಸಾಕು. ಸೊ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ನೋಡಿರಿ. ಸೊ ಈ ನೋಟಿಫಿಕೇಷನಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇದೆ ನೋಡ್ಕೊರಿ. ಸೊ ಅಂಗವಿಕಲರಿಗೆ 10 ವರ್ಷ, ಮಾಜಿ ಸೈನಿಕರಿಗೆ 3 ವರ್ಷ,
ಈ ಥರ ನಿಮಗೆ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಜೊತೆಗೆ ಹೈದರಾಬಾದ್ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ. ಗ್ರಾಮೀಣ ಅಭ್ಯರ್ಥಿ ಅನುದಾನ ಏನಂತ ಹೇಳಿದ್ದಾರೆ. ನೆಕ್ಸ್ಟ್ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತ ಅಂಗವಿಕಲರ ಮೀಸಲಾತಿ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರಪ್ಪ ಅಂದರೆ, ಕರ್ನಾಟಕ ಜನರಲ್ ಸರ್ವಿಸ್ ರೆವಿನ್ಯೂ ಸಬಾರ್ಡಿನೇಟ್ ಬ್ರಾಂಚ್ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ತಿದ್ದುಪಡಿಗಳ ನಿಯಮಗಳು 2008 ಮತ್ತು 2009 ಹಾಗೂ ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳು 1997 ಪ್ರಕಾರ ಅಭ್ಯರ್ಥಿಗಳನ್ನು ಅವರ ಪಿ ಯು ಸಿ ಪರೀಕ್ಷೆ ಅಥವಾ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ನಡೆಸುವ 12ನೇ ತರಗತಿಯ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆನ್ ಮೆರಿಟ್ ಮೇಲೆ ಆಧಾರದ ಮೇಲೆ ಆಯಾಯ ಮೀಸಲಾತಿ ಪ್ರವರ್ಗಕ್ಕೆ ಸಂಬಂಧಿಸಿದಂತೆ ಆಯ್ಕೆ ಮಾಡಲಾಗುವುದು. ನಿಯಮಾವಳಿಯಂತೆ ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯನ್ನು 16/5/2028 ಪ್ರಕಟ ಮಾಡಲಾಗುವುದು. ಅಂದರೆ ಏನಪ್ಪ ಅಂದರೆ, ನೀವು ಪಿ ಯು ಸಿಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಿರಲ್ಲ ಅದ್ರ ಮೇಲೆ ನಿಮ್ಮನ್ನ ಏನು ಮಾಡ್ತಾರಪ್ಪ ಅಂದರೆ ಸೆಲೆಕ್ಷನ್ ಮಾಡ್ತಾರೆ. ಸೊ ಯಾರು ಒಳ್ಳೆ ಸ್ಕೋರ್ ಮಾಡ್ತಿರಲ್ಲ ಅವ್ರು ಬೇಗ ಸೆಲೆಕ್ಟ್ ಆಗ್ತೀರ. ಸೊ ಇಲ್ಲಿ ಯಾವುದೇ ಥರನಾದಂಥ ಸ್ಪರ್ಧಾತ್ಮಕ ಪರೀಕ್ಷೆ ಇರುವುದಿಲ್ಲ. ಸೊ ಪ್ರಮುಖ ಸೂಚನೆಗಳು ಏನಿದೆ ನೋಡ್ರಿ, ಈ ಕೆಳಕಂಡ ಮೂಲ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿದ ದಿನಾಂಕ 25/2022 ಪರಿಶೀಲನೆಗೆ ಹಾಜರುಪಡಿಸತಕ್ಕದ್ದು. ಏನೇನಪ್ಪ ಅಂದರೆ, ಪಿ ಯು ಸಿ ಪರೀಕ್ಷೆ ಅಥವಾ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ನಡೆಸುವ 12ನೇ ತರಗತಿಯ ಪರೀಕ್ಷೆ ಅಂಕಪಟ್ಟಿ ಅಥವಾ ಪ್ರಮಾಣಪತ್ರ ಇರಬೇಕಾಗತ್ತೆ. ಹುಟ್ಟಿದ ದಿನಾಂಕ ಪ್ರಮಾಣಪತ್ರ ಯಾವುದ್ರೊಳಗಿರ್ಬೇಕಂದ್ರೆ ಎಸ್ ಎಸ್ ಎಲ್ ಸಿ ಅಥವಾ ಟಿ ಸಿ ಅಥವಾ ಕ್ಯುಮ್ಯುಲೇಟರ್ ರೆಕಾರ್ಡ್ ಇದರೊಳಗೆ ಏನಿರ್ತದಲ್ಲ ಅದನ್ನು ನೀವು ಕೊಡಬೇಕಾಗ್ತದೆ. ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಸೇವಾ ಪ್ರಮಾಣಪತ್ರ, ಸೊ ನೀವೇನಾದರೂ ಸರ್ವಿಸಲ್ಲಿದ್ದರೆ ಅದ್ರ ಬಗ್ಗೆ ನೀವು ಪ್ರಮಾಣಪತ್ರವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಮೀಸಲಾತಿ ಪ್ರಮಾಣಪತ್ರಗಳನ್ನು ಕೂಡ ನೀವು ಕೊಡಬೇಕಾಗತ್ತೆ. ಸೊ ನೋಡಿರಿ, ನಾವು ಈ ನೋಟಿಫಿಕೇಷನಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ, ಯಾವ ಹುದ್ದೆಗಳನ್ನು ಕರೆದಿದ್ದರೆ ಅದಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವುದು, ಲಾಸ್ಟ್ ಡೇಟ್ ಯಾವುದು, ಜೊತೆಗೆ ಯಾವ ಥರ ಸೆಲೆಕ್ಟ್ ಮಾಡ್ತಾರೆ, ಎಷ್ಟು ಅಪ್ಲಿಕೇಶನ್ ಫೀಸ್ ಇದೆ, ಯಾವ ಥರ ನೀವು ಅಪ್ಲಿಕೇಶನ್ ಹಾಕಬೇಕಂತ ಡಿಸ್ಕಸ್ ಮಾಡಿದ್ವಿ. ಇನ್ ಕೇಸ್ ನಿಮಗೆ ಈ ಅಪ್ಲಿಕೇಶನ್ ಇಲ್ಲ, ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಪ್ಪ ಅಂದರೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಹಾಕಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಆಫಿಷಿಯಲ್ ಪಿ ಡಿ ಎಫ್ ಸಿಗುತ್ತೆ. ಅಲ್ಲಿ ಓದ್ಕೊಂಡು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ನೆಕ್ಸ್ಟ್ ಉದ್ಯೋಗ ವಾರ್ತೆಯಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.